ಆದರ್ಶ ವ್ಯಕ್ತಿಯಾಗಿ ಒಬ್ಬ ಬರೀ ಹೆಬ್ಬಟ್ಟನೆ ಆದ್ರೆ ಆಕೆ ಏನ್ ಕೆಲಸ ಮಾಡಿದ್ಲು? ಒಬ್ಬವ್ವ ಎ ಗ್ರೇಟ್ ಹೀರೋಯಿನ್ ಆಫ್ ಕರ್ನಾಟಕ. ಹ್ಯಾವ್ ಯು ಹರ್ಡ್ ಹೈದರ್ ಅಲಿ ವಾಸ್ ಸುಲ್ತಾನ್ ಆಫ್ ಮೈಸೂರ್ ಇನ್ ದ 18th ಸೆಂಚುರಿ? ಹಿ ಡಿಸೈಡ್ ವಾಸ್ ಆರ್ ದ ಕನ್ನಡ ಸಿಟಿಂಗ್ ಏರಿಯಾಸ್ ಅಂಡರ್ ಒನ್ ಗೌರ್ಮೆಂಟ್. ಅಟ್ ದಟ್ ಟೈಮ್ ಚಿತ್ರದುರ್ಗ ದ ರೂಲ್ ದ ಪಾಲೇಗಾರ್. ದ ಪಾಲೇಗಾರ್ ಹ್ಯಾಡ್ ಬಿಲ್ಟ್ ಎ ಸ್ಟ್ರಾಂಗ್ ದ ಫೋರ್ಟ್ ಆನ್ ದ ಟಾಪ್ ಆಫ್ ದ ಹಿಲ್ ಮಡ್ರನ್ ಟೌನ್ ಆಫ್ ಸುಜ್ಞಾನ. ಮುಂದುವರಿತಿ ಈ ಕಲಿಯುಗದೊಳಗೆ ಸುಜ್ಞಾನ ಕಡಿಮೆ ಹಾಕೊಂತ ಹೋಗಿತ್ತು. ಸುಜ್ಞಾನ ಎಷ್ಟು ಹೇಳಿತಿ ಸುಜ್ಞಾನ. ಅದಕ್ಕೆ ಅದರಲ್ಲಿದ್ದ ಪೂರ್ತಿ ಕೆಟ್ಟದಂತ ಹೇಳೋದಿಲ್ಲ, ಯಾರು ಹೆಂಗ ಯೂಸ್ ಮಾಡ್ಕೊಂತಾರ ಹಂಗ ಅವ್ರವ್ರಿಗೆ. ಯುವಕ ಯುವತಿಯರ ಜೀವ ಹಿಂಡಿ ಜೀರ್ಗಿ ಅರಿಯಾಕತ್ತೈತಿ, ಮೊಬೈಲ್ ಬಂದೈತಿ ಮಂಡಿ ಮನಸ ಕೆಡಿಸೈತಿ. ಎಲ್ಲರಿಗೂ ಒಂದು ಮಾದರಿ ಆಗಿರ್ತಕ್ಕಂತಹ ಆ ಅಜ್ಜಿ ಗುರಮ್ಮ ಸಂಕೀನಮಠ ಅನ್ನುವ ಒಂದು ಅಜ್ಜಿ, ಅವರು ಮಾಡಿರ್ತಕ್ಕಂತ ಹಲವಾರು ಕಾರ್ಯಗಳು, ಹಲವಾರು ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹಾಗೂ ಸಾಕಷ್ಟು ವಚನಗಳ ಅಧ್ಯಯನ ಏನು ಅಳ್ಳು ಹುರಿದಂತೆ ಮಾತಾಡುವಂತಹ ಅಜ್ಜಿಯ ಒಂದು ಮಾತುಗಳನ್ನು, ಅಜ್ಜಿಯ ಅನುಭವಗಳನ್ನು ನನ್ನ ಚಾನಲ್ ಮುಖಾಂತರ ಹಂಚಿಕೊಳ್ಬೇಕಂತೇಳಿ ಆ ಅಜ್ಜಿನ ಭೇಟಿ ಆಗಲಿಕ್ಕೆ ಇವತ್ತಿನ ದಿನ ಶಿರೂರು ಗ್ರಾಮಕ್ಕೆ ಬಂದೇವೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಜೊತೆಗೆ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಈ ಥರ ಮಾಡೋದ್ರಿಂದ ನಾನು ಹೊಸ ಹೊಸ ವಿಷಯಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ತಕ್ಷಣವಾಗಿ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವಂತ ಹೇಳಿ ಕೇಳ್ತಾ, ಹಾಗಾದರೆ ತಡೆಯೋಕೆ ಬನ್ನಿ ಅಜ್ಜಿಯನ್ನ ಭೇಟಿ ಮಾಡ್ಕೊಂಡು ಬರೋಣ. ಶ್ರೀಮತಿ ಗುರಮ್ಮ, ತಂದೆ ಪಂಪಯ್ಯ, ಸಂಕೀನಮಠ ತಾಯಿ ಬಸಮ್ಮ, ಇವರ ಉದರದಲ್ಲಿ ಸನ್ 1943 ಫೆಬ್ರವರಿ 2ರಂದು ಸಿರೂರು ಗ್ರಾಮದಲ್ಲಿ 6ನೇ ಮಗಳಾಗಿ ಜನಿಸಿದರು. ಬಡ ಜಂಗಮದ ಮನೆತನದಲ್ಲಿ ಹುಟ್ಟಿ 9 ವರ್ಷದಲ್ಲಿ 45 ವರ್ಷದ ಮುದುಕನಿಗೆ ಮದುವೆ ಮಾಡಿಕೊಟ್ಟರು. ಮದುವೆಯಾದ 2 ವರ್ಷದಲ್ಲಿಯೇ ಗುರಮ್ಮನವರ ಗಂಡ ತೀರಿ ಹೋದರು. ಬಾಲ ವಿಧವೆಯಾಗಿ ಕಾಲ ಕಳೆಯುತ್ತಾ ಅಕ್ಕ ಮಹಾದೇವಿ ಮಂಡಳವನ್ನು ಸ್ಥಾಪಿಸಿ ಅದರ ಕಾರ್ಯದರ್ಶಿಯಾಗಿ ಶಿಕ್ಷಕಿಯಾಗಿ ನೊಂದ ಮಹಿಳೆಯರ ಎಲ್ಲ ತರಬೇತಿ ಕೊಟ್ಟು ತಮ್ಮ ಕಾಲ ಮೇಲೆ ನಿಂತು ತಮ್ಮ ಜೀವನವನ್ನು ಹಾಗೆ ಎಲ್ಲ ಇಲಾಖೆಯ ಸರ್ಕಾರದ ಸವಲತ್ತುಗಳನ್ನು ಒದಗಿಸುತ್ತಾ ತಮ್ಮ ಜೀವನವನ್ನು ಸಮಾಜಕ್ಕೆ ಮೀಸಲಿಟ್ಟು ಕಾಲ ಕಳೆಯುತ್ತಾ ಜಾನಪದ ಕಲಾವಿದರಾಗಿ ಸ್ವರಚಿತ ಆಶು ಕವಿಗಳಾಗಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೆಸರು ಗಳಿಸಿ ಸಮಾಜಕ್ಕೆ ಒಂದು ದಾರಿದೀಪರಾಗುತ್ತಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಎಲ್ಲ ರಂಗದಲ್ಲಿಯೂ ಹೆಸರು ಗಳಿಸಿದ್ದಾರೆ. ಇವರು ಕಲಿತ ಶಿಕ್ಷಣ ಕೇವಲ 4ನೇ ತರಗತಿ, ಏಕೆಂದರೆ ಬಡತನದ ಬೇಗೆಯಲ್ಲಿ ಬೆಂದು 35 ವರ್ಷವಾದ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಂಡೆನ್ಸನ್ಸ್ ಕೋರ್ಸ್ನಲ್ಲಿ 7ನೇ ತರಗತಿ ಕಲಿತು ಮುಂದೆ ಪಾಸಾಗಿ ದಾವಣಗೆರೆಯಲ್ಲಿ ರೂರಲ್ ಬಾಲ ಸೇವಕ ತರಬೇತಿ ಪಡೆದು ಶಿರೂರು ಗ್ರಾಮ ಪಂಚಾಯತಿಯಲ್ಲಿ ಶಿಶು ವಿಹಾರ ಶಿಕ್ಷಕಿಯಾಗಿ ಕೇವಲ ರೂ ಸಂಬಳದಲ್ಲಿ 30 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಚರಣರ ಸಂಸ್ಕೃತಿಯಲ್ಲಿ ಬೆಳೆದು ಬಸವಣ್ಣನವರ ವಚನ, ಅಕ್ಕ ಮಹಾದೇವಿ ವಚನ, ಅಲ್ಲಮ್ಮ ಪ್ರಭು ವಚನ, ಜಾನಪದ, ಗಿಗಿಪದ, ಸರ್ಕಾರದ ಯೋಜನೆಗಳ ಬಗ್ಗೆ ಕವನ ರಚಿಸಿ ಸುಮಧುರ ಕಂಠದಿಂದ ಹಾಡುತ್ತಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಮತ್ತು ಸಂಘ ಸಂಸ್ಥೆಗಳು ಕೊಡ ಮಾಡಿದ ಪ್ರಶಸ್ತಿಗಳನ್ನು ಪಡೆದುಕೊಂಡ ಕೀರ್ತಿ ಗುರಮ್ಮನವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಗುರಮ್ಮ ಸಂಕೀನಮಠ ಅವರಿಗೆ ಬಂದಿರುವುದು ವಿಶೇಷ ಅನ್ನಬಹುದು. ಬನ್ನಿ ಗುರಮ್ಮ ಸಂಕೀನಮಠ ಅವರ ಜೊತೆ ನಾವು ಅವರ ಮನದಾಳದ ಮಾತನ್ನ, ಅವರ ಆದರ್ಶವನ್ನ, ಅವರ ಅನುಭವವನ್ನ ಹಂಚ್ಕೊಂಡ್ ಬರೋಣ. ನಮ್ಮ ಬದುಕಿನ ಭಂಡಾರ ಚಾನಲ್ ಮೂಲಕ ಹಂಚಿಕೊಳ್ಳೋಣ, ಬನ್ನಿ. ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂತಹ ಅಜ್ಜಿಯ ಒಂದು ಮನದಾಳದ ಅನುಭವದ ಆದರ್ಶವಾಗಿರ್ತಕ್ಕಂತಹ ಮಾಹಿತಿಯನ್ನು ಅಜ್ಜಿಯೊಂದಿಗೆ ನಮ್ಮ ಚಾನೆಲ್ನಲ್ಲಿ ಬಹಳ ದಿನಗಳಿಂದ ಚರ್ಚಿಸಬೇಕೆಂದು ಆಸೆ ಇತ್ತು. ಅದು ನಮಗೆ ಇವತ್ತು ನಮ್ಗೆ ಅಜ್ಜಿ ಭೇಟಿಯಾರ. ಅಜ್ಜಿಯವರ, ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಮೊಬೈಲ್ ಬಗ್ಗೆ ಅಂದ್ರಲ್ಲ ಅದನ್ನ ಹೇಳಿ. ಅದು ಎಷ್ಟು ಒಳ್ಳೆ ಕೆಲಸ ಮಾಡ್ತೈತಿ ಮೊಬೈಲ್, ಇಡೀ ಜಗತ್ತು ಅದರಲ್ಲಿ ಸದ್ಯದ ಮಟ್ಟಿಗೆ ಇಡೀ ಜಗತ್ತಿನ ಅಂದ್ರೆ ಬಹಳ ವಿಜ್ಞಾನ ಮುಂದುವರಿತಿ ಈ ಕಲಿಯುಗದೊಳಗೆ. ಸುಜ್ಞಾನ ಕಡಿಮೆ ಹಾಕೊಂತ ಹೋಗಿತ್ತು ವಿಜ್ಞಾನ. ಎಷ್ಟು ಹೇಳಿತಿ ಸುಜ್ಞಾನ. ಅದಕ್ಕೆ ಅದರಲ್ಲಿದ್ದ ಪೂರ್ತಿ ಕೆಟ್ಟದ್ದಂತ ಹೇಳೋದಿಲ್ಲ,
ಯಾರ ಹೆಂಗ ಯೂಸ್ ಮಾಡ್ಕೊಂತಾರ ಹಂಗ ಅವ್ರವ್ರಿಗೆ ಅದು ಇದು ಕೊಡ್ಸತಿ. ಆದ್ರೂ ಅದ್ರ ಬಗ್ಗೆ ಒಂದ್ ಕವನ ಬರ್ದಿನ ಸ್ವಲ್ಪ ಹೇಳ್ರಿ. ನಮ್ಮ ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ, ರೊಕ್ಕ ಕೊಟ್ಟು ಮಾತಾಡೋದು ಬಂದ ಬಿಟ್ಟೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ. ಇಲ್ಲೇ ಇದ್ದು ಮುಂಬೈದಾಗ ಅದೀನಂತ ಹೇಳ್ತೈತಿ, ಇಲ್ಲೇ ಇದ್ದು ಮುಂಬೈದಾಗ ಅದೀನಂತ ಹೇಳ್ತೈತಿ, ಸುಳ್ಳು ತಗಲು ಹೇಳಕ ಬಾಳ ಅನುಕೂಲ ಮಾಡಿ ಕೊಡ್ತೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ, ಕೊಲೆ ಸುಲಿಗಿ ಮಾಡಕ ಬಾಳ ಅನುಕೂಲ ಮಾಡಿ ಹೇಳ್ತೈತಿ, ಯುವಕ ಯುವತಿಯರ ಜೀವ ಹಿಂಡಿ ಜೀರ್ಗಿ ಅರಿಯಾಕತ್ತೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ, ಹಾಲಿನಂತ ಸಂಸಾರದೊಳಗ ಕೂಳಿ ಹಿಂಡ ಕತ್ತೈತಿ, ಹಾಲಿನಂತ ಸಂಸಾರದೊಳಗ ಕೂಳಿ ಹಿಂಡ ಕತ್ತೈತಿ, ಯಾರ ಕೂಡ ಮಾತಾಡಿದಂತ ಸಂಶಯ ಆಸ್ಪದ ಆಗೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ, ರೊಕ್ಕ ಕೊಟ್ಟು ಮಾತಾಡೋದು ಬಂದ ಬಿಟ್ಟೈತಿ, ಮೊಬೈಲ್ ಬಂದೈತಿ ಮಂದಿ ಮನಸ ಕೆಡಿಸೈತಿ. ಇದನ್ನ ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನದಾಗ ಆಡಿದ್ನೆ. ಬರ್ದಿರ್ತಕ್ಕಂತ ಇದು ಒಂದ್ ಮೊಬೈಲ್ ಮೇಲೆ ತಮ್ಮ ಹಾಡು ಅಲ್ಲೇ ಒಳ್ಳೇದಕ್ಕೂ ಐತಿ, ಅದನ್ನ ಹೆಂಗ ಮಾಡ್ಬೇಕಂತ. ಈಗ ಎಷ್ಟೋ ಮಂದಿ ಸಂಶಯ ಮಾಡ್ಕೊಂಡ ಆತ್ಮಹತ್ಯ ಮಾಡ್ಕೊಂಡಾರ, ಜಗಳನು ಆಗ್ಯಾವ, ಗಂಡನ್ ಬಿಟ್ಟು ಹೋಗುದು ಹೆಂಡತಿ ಹೂವಂಕರ್ ಹೆಚ್ಚಾಗಿ ಬಿಡ್ತಾವ ನೋಡ್ತೀವಲ್ಲ ದಿನ ಏನ್ ಮಾಡ್ತೀವಿ ಬಾಳ. ಅದಕ್ಕೆ ಹೆಣ್ಣು ಹೆಂಗಂದ್ರೆ ಈ ಮೊಬೈಲ್ ಬಂದ ಕೆಲ ಮಂದಿ ಇದು ಆಗ್ಯಾರ, ಮೊದಲ ಹೆಣ್ಮಕ್ಳದಂದ್ರೆ ಹೆಣ್ಣು ಜಗದ ಕಣ್ಣು ಇದ್ದಂಗೆ, ನಾವು ಹೆಣ್ಮಕ್ಳು ಒಳ್ಳೇದು ಆ ಮನ್ಚಂದಾಗಿದ್ರೆ ಆ ಮನಿತನದ ಗೌರವ ಬರ್ತಂತೆ. ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಜವಸಿ ರಾಣಿ ಒನಕಿ ಒಬ್ಬವ ಇವ್ರು ಅಷ್ಟರು ಕಷ್ಟ ಬಿಟ್ಟು ಈ ಸಮಾಜಕ್ಕೆ ಹೆಂಗಿರ್ಬೇಕು ಹೆಣ್ಮಕ್ಳು ಅಂತ ಅದನ್ನೆಲ್ಲ ಮಾಡಿ ತೋರಿಸಿದವ್ರಿ ಅವರು ಇತಿಹಾಸ. ಇವತ್ತು ಕಲ್ತಾಕಿರ್ಲಿ ಕಲೀಲಾರ್ದಾರ ಬರೇ ಹೆಬ್ಬಟ್ನೆ ಆದ್ರೆ ಆಕಿ ಏನ್ ಕೆಲಸ ಮಾಡಿದ್ಲು, ಓಬವ್ವ ಎ ಗ್ರೇಟ್ ಹೀರೋಯಿನ್ ಆಫ್ ಕರ್ನಾಟಕ. ಹ್ಯಾವ್ ಯು ಹರ್ಡ್ ಹೈದರ್ ಅಲಿ ವಾಸ್ ಸುಲ್ತಾನ್ ಆಫ್ ಮೈಸೂರ್ ಇನ್ ದ 18th ಸೆಂಚುರಿ ಹಿ ಡಿಸೈಡ್ ವಾಸ್ ಆರ್ ದ ಕನ್ನಡ ಸಿಟ್ಟಿಂಗ್ ಏರಿಯಾದ ಅಂಡರ್ ಒನ್ ಗೌರ್ಮೆಂಟ್ at that time Chitradurga the rule the Palegar the Palegar had built a strong the fort on the top of the hill modern town of Chitradurga. Obova immediately hundreds of kids hantad on shakti tu adakke namage stree shakti anta stree shakti anta ige nanage Delhi olaga stree shakti puraskara kannedi award anta yena ರಾಷ್ಟ್ರ ಪ್ರಶಸ್ತಿ ಕೊಟ್ರಲ್ಲ ಅಂತದೊಂದು ಶಕ್ತಿ ಐತಿ ಹೆಣ್ಮಕ್ಳ, ಆ ಶಕ್ತಿ ಉಳಿಸ್ಕೊಂಡು ಹಾದ್ರು ಆ ಮನಿ ನಂದನ ಒಣಾಕತಿ. ಇನ್ನೊಂದ್ ಹೇಳ್ತೀನಿ, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತೇಳಿ. ಹೆಣ್ಣೊಂದು ಹೊಡೆದೆ ನವ ಬಣ್ಣದ ಗೌರಿಯ, ನನ್ನ ಕುಂದುರಿಸಿ ಮನೆಗೆಲಸ ಮಾಡಿದರೆ ಹೆಣ್ಣಲ್ಲವ ನನಗೆ ಹಿರಿಬಡಿಯ, ಹತ್ತು ಗಂಡ ಹೊಡೆದಾರ ಮತ್ತೆ ಬಂದ್ ಎಂಬುವರು, ದಟ್ಟೆಯ ಉಡುವ ಧರಣಿ ನಾ ಹಡೋದಾರ ನಾ ಸತ್ತಾಗ ತುಟಿ ಮುಟ್ಟಿ ಹೇಳ್ತಾಳ ಅವಾಗ ಗಂಡ್ಮಕ್ಳು ಆಗೋದಿಲ್ಲ.
ಹೆಣ್ಮಗಳು ಬಂದ್ಲ ನೋಡ್ರಿ ಅಂತ. ಹೆಣ್ಣು ಹಡೆದ ಮನಿ ತಣ್ಣಗ ಅಂತಾರ, ಕಣ್ಣೇ ನೋಡಾಕ ಬರ್ತಾರ, ಕಣ್ಣೇ ನೋಡಾಕ ಬರ್ತಾರ. ಹೊರಗೋಳು ಏನೇನ್ ಕಲ್ತಾಡ್ರಿ ನಿಮ್ ಮಗಳು ಅಂತ ಕೇಳ್ತಾರ. ನಮ್ಮ ಮಗದ್ದು ಬಿ ಎಡ್ ಆಗೈತ್ರಿ, ಟಿ ಸಿ ಎಡ್ ತೆಗೈತಿ, ಅಂದ್ರೆ ಪರ್ಸೆಂಟೇಜ್ ಎಷ್ಟು ಆಗೈತಿ? 95 ಮೇಲೆ ಆಗೈತಿ, ಅಡ್ಡಿಲ್ಲ. ವರದಕ್ಷಿಣೆ ಇಲ್ಲ ಅಂತ ವರೋಪಚಾರ ಕೊಡ್ಬೇಕಂತ 25 ತೊಲಿ ಬಂಗಾರ ಅಂತ, 70,000 ಸ್ಕೂಟರ್ ಅಂತ, ಇಷ್ಟಾದ್ರೆ ಸಾಕಂತ ಗಟ್ಟಿ ಮಾಡ್ತಾರಂತ. ವರದಕ್ಷಿಣೆಯ ಪಿಡುಗು ಹೆಣ್ಣಿಗೆ ಅಂಟಿತ್ತಲ್ಲ, ಇದ್ಯಾವ ಕಾಲಕ್ಕೆ ಹೋಗುವುದು? ಇದ್ಯಾವ ಕಾಲಕ್ಕೆ ಹೋಗುವುದ ಜಗದಾಗ? ಇದರಿಂದ ಆಗತ್ತಾವ ದಿನ ಆತ್ಮಹತ್ಯೆ ನೋಡ್ತೀವಲ್ಲ. ಅದಕ್ಕೆ ಹೆಣ್ಮಕ್ಳ ಕರ್ತವ್ಯ ಏನು? ಗಂಡನ ಸರಿ ಜೋಡಿ ಸಂಬಳ ತರಬೇಕು, ಅಡಿಗೆ ಮಾಡಿ ಮುಸುರಿ ತೊಳಿಬೇಕು, ಮನಿ ಹಸನ ಇಡಬೇಕು, ಮಕ್ಕಳನ್ನ ನೋಡಬೇಕು. ಅತ್ತಿ ಮಾವರ ಸೇವೆ ಮಾಡಿದ್ರೆ ಮಾತ್ರ ಆ ಹೆಣ್ಣಿಗೆ ಬೆಲೆ ಐತಿ. ಇಷ್ಟು ಮಾಡ್ರಿ ಅಂತ ಹೇಳ್ತೀನಿ ನಾನು. ನೌಕರಿ ಮಾಡ್ತೀರಿ ಅಂತ ದೊಡ್ಡ ಜಿಮಕ ಮಾಡಬೇಡ್ರಿ, ಇಷ್ಟು ಮಾಡ್ರಿ. ಯಾಕಂದ್ರೆ ಅತ್ತಿ ಇವತ್ತ ಒಬ್ಬ ಡಾಕ್ಟರ್ ಇರ್ತಾನ, ಮಗಳ ಮದಿ ಮಾಡಿ ಕಳಿಸ್ತಾನ ಗಡ್ಡ ಮನೆಗೆ. ಆಕಿ ಹೋಗಿ ಮನೆ ನಡೆದು ಬರ್ತಾಳ ಒಮ್ಮೆ. ಯಾಕವ್ವ ಹೆಂಗಿತ್ತು ಗಂಡನ ಮನೆ? ಎಲ್ಲಾರು ಪ್ರೀತಿ ಮಾಡಿದ್ರ ಚಲೋ ಇತ್ತಿಲ್ಲ ನಮ್ಕಿನ್ನ ಅಂತ. ಯಪ್ಪ ಎಲ್ಲ ಬರೋಬ್ಬರಿ ಐತಿ, ಅತ್ತಿ ಮಾತ್ರ ಲಾದಿ ಮನ್ಯಾಗ ಇರ್ತಾಳ, ನಾನು ಬರೇ ಟಿ ವಿ ನೋಡ್ಕೊಂತ ಮೊಬೈಲ್ನ ಮಾತಾಡ್ಕೊಂತ ಕುಂದ್ರಾಕಿ ಹೆಂಗ್ ಮಾಡ್ಬೇಕು? ಅಚ್ಚ ಇದ್ರ ನಾ ಇರುದಿಲ್ಲ ಅಂದ್ಲು. ಮತ್ ಹೆಂಗವ್ವ ಅಂದ್ಲು, ನೀ ಡಾಕ್ಟರ್ ಏನ್ ಮಾಡ್ತಿ ಮಾಡ? ಹಾ ಒಳ್ಳೇದ, ಈ ಸಲ ಹೋಗಿ ಕೇಳ್ ತಂಗಿ, ನಿನಗೆ 21 ಗುಳಿಗೆ ಕೊಡ್ತೀನಿ. ದಿನ ನಾಷ್ಟ ಮಾಡುವಾಗ ನಿಮ್ಮ ಅಜ್ಜಿಗೆ ದಿನ ಒಂದು ಗುಳಿಗೆ ಹಾಕ. ಆಕಿ 21 ಗುಳಿ ಅಂತ ಪಚ್ಚೆ ಇಲ್ಲ, ಹೋಗ್ಕೊಂಡು ಏನ್ ಚಿಂತೆ ಮಾಡ್ಬೇಡ ಹೋಗಂತ ಕಳಿಸಿದ. ಅವ್ನು ತಗೊಂಡ, ಅವ ಹೇಳಿದ ಪ್ರಕಾರ ದಿನ ಒಂದು ಗುಳಿ ನಾಷ್ಟದಾಗ ಹಾಕಿ ಅವ್ವ ನನ್ನ ಸಸಿ ಏನ್ ಚೆನ್ನಾಗೈತಿ ಇದು ಎಲ್ಲ ಮಾಡಿದ್ವಿ. 20 ಗುಳಿಗೆ ಹಾಕಿಲ್ಲ, ಇನ್ನು ಒಂದ ಗುಳಿ ಗುಳಿತಿ. ಆಕಿ ಹೊಟ್ಟೆ ದವಡವನ ಸಸಿಗೆ ಒಬ್ಬ ನಮ್ಮಪ್ಪ ಹಿಂಗ ಹೇಳ್ಯಾನ, ನಾಳೆ ನಮ್ಮ ಅತ್ತಿ ಎಲ್ಲಿ ಸೌತಾಳು ಏನ್ ಮಾಡ್ತಾಳೋ ಅಂತ ದವಡವನ ಕತ್ತಿ. ಅತ್ತಿಯಾರ ಒಂದ್ ಕಡೆಗೆ ಅಪ್ಪನ ಜೀವ ನೆನ್ಸಂತ ಹೋಗಿ ಬರ್ತೀನಿ. ಹೋಯ್ ಬಾರವನ್ ಬಂದ್ಲು. ಯಪ್ಪ ನೀ ಹೇಳಿದ ಪ್ರಕಾರ ಮಾಡೀನಿ, ಇನ್ನು ಒಂದ ಗುಳಿ ಗುಳಿದತಿ, ಅದನ್ನ ನಾಳಿಗೆ ಆಕಿ ಕೊಟ್ಟು ಬಿಟ್ರೆ ಆಕಿ ಹೋಗ ಹೆಂಗ್ ಮಾಡ್ಲಿ ಇವತ್ತು? ನನಗೊಂದ ಮೂನಿ ಇದು ಆತ. ಹಾ ನನ್ನ ಮಗಳು ಇಷ್ಟರ ತಿಳ್ಕೊಂಡಿಲ್ಲ. ಏ ಹುಚ್ಚಿ, ನಿಮ್ಮ ಮತ್ತಿಗೆ ನಾನು ಹಂತಿಂತ ಗುಳಿಗೆ ಕೊಟ್ಟಿಲ್ಲ, ಒಳ್ಳೆ ಟಾನಿಕ್ ಗುಳಿಗೆ ಕೊಟ್ಟಿನಿ. ನಾಳೆ ಮಕ್ಕಳು ಮರಿ ನೀ ಹರಿದೆ ಅಂದ್ರೆ ಜೋಪಾನ ಮಾಡೋರು ಯಾರು? ಅದಕ್ಕೆ ಅತ್ತಿ ಮಾವ ಅಂದ್ರೆ ಅವ್ರು ದೇವ್ರನ್ನ ತಿಳ್ಕೊಂಡು ತಂದೆ ತಾಯಿಗೆ ನಡ್ಕೊಂತ ಹೋಗ. ತಪ್ಪ ತಪ್ಪ ನಾನು ಅದಕ್ಕೆ ಇವತ್ತ ತಾಯಂದಿರು ಹೆಣ್ಮಕ್ಳನ್ನ ಗಂಡು ಮನೆ ಕಳಿಸುವಾಗ ಒಳ್ಳೆ ನಡೆ ನುಡಿಗಳನ್ನು ಹೇಳಿ ಸಂಸ್ಕಾರ ಒಳ್ಳೆ ಮಾರ್ಗದರ್ಶನ ಹೇಳಿ ಕಳಿಸ್ಬೇಕು. ಅದಕ್ಕೆ ಹೋಗೋಣ ಬ್ಯಾರೆ ಆಗು, ಬೆಂಗಳೂರು ಮನೆ ಮಾಡು, ಮೈಸೂರಿಗೆ ಮನೆ ಮಾಡು. ಅದಕ್ಕೆ ಹೆಣ್ಮಕ್ಳದು ಈಗ ಹುಟ್ಟಿದ ಕೂಡಲೇ ಏನ್ ಹಡಿಲ್ಲ ನಿಮ್ ಮಗಳು ಅಂತ ಕೇಳ್ತೀವಿ. ಗಂಡ ಆತ್ರಿ ಅಂತ ಆ ಪೇಡೆ ಕೊಡ ಅಂತೀವಿ. ನೀ ಏನ್ ನಿನ್ ಮಗಳು ಏನ್ ಹಡಿದ್ ಅಂದ್ರೆ ಹೆಣ್ಣಾಕ್ರಿ, ಯಾಕೆ ಬಿಡು? ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರ ಅಜ ಜಗತ್ನಾಗ ಅದಕ್ಕೆ ಬೆಲೆ ಐತಿ, ಆದ್ರೆ ಅದಕ್ಕಿನ್ನ ಇದು ಇಲ್ಲ. ಯಾಕಂದ್ರೆ ಹುಟ್ಟಿದ ಕೂಡಲೇ ಗಂಡು ಅದು ಚೊಕ್ಕ ತಿನ್ನದು ಗಂಡ್ಮಕ್ಳು. ಹೆಣ್ಮಕ್ಳಿಗೆ ಜವಾಬ್ದಾರಿ ಬಾಳ ಜವಾಬ್ದಾರಿ. ತೊಡೆ ಏನಪ್ಪ ಮನಿ ತಂದ್ ನೋಡ್ಕೋಬೇಕು? ಹೌದು ಅಲ್ಲ, ಮಕ್ಳು ಮರಿ ಬಂದವ್ರು ಅದವ್ರು ಆ ಬೇಡ. ಅದಕ್ಕೆ ಕುಣಿಗೆ ಹೋಗ್ತಕ್ಕ ಅದಕ್ಕೆ ಮಾತಿಗೆ ಮತನಿಲ್ಲ, ರೀತಿಗೆ ತೊಡಕಿಲ್ಲ. ಸಾಸಿವೆ ಕಾಳ ಹೊಳಕಿಲ್ಲ ಹೆಣ್ಣಿನ ಜಲ್ಮ ಸೋಸಿ ನೋಡಿದ್ರೆ ಸುಖ ಇಲ್ಲ. ಅಂದ್ರೆ ಹೆಣ್ಣಿಗೆ ಎಂದೂ ಸುಖ ಸಿಗದೇ ಇಲ್ಲ. ಯಾಕೆ ಅಷ್ಟು ನಿಭಾಯಿಸ್ಕೊಂಡು ಹೋಗ್ಬೇಕೈತಿ, ಜವಾಬ್ದಾರಿ ಇರ್ತೈತಿ. ಅದಕ್ಕೆ ಇವತ್ತು ಎಷ್ಟು ಗಂಡ ಹುಟ್ಟಿದ್ರು ಒಂದು ಹೆಣ್ಣು ಇರ್ಬೇಕಂತ ಜೀವನಕ್ಕೆ ಅದಕ್ಕಂತ ಅಂತಾರ. ಬಟ್ ಹೆಣ್ಮಕ್ಳಿಗೆ ಜವಾಬ್ದಾರಿ ಬಹಳ ಇರ್ತಾವ, ಎಲ್ಲಾ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು. ಸಂಸ್ಕಾರ ಪದ್ಧತಿಯಿಂದ ಎಲ್ಲ ಎಲ್ಲ ವಸ್ತು ಅಕ್ಕಿ ಇದನ್ ಮಾಡ್ಕೊಂಡೇ ಹೋಗ್ಬೇಕು. ಏನ್ ಇವತ್ತ ಬೇಕಾದಷ್ಟು ಅಕ್ಕಿ ಡಿಗ್ರಿ ಆಗ್ಯಾಳ ಅಂದ್ರು ಅಂದ್ರು ಅದನ್ನ ಎಲ್ಲ ಮಾಡಬೇಕು. ಪದವಿ ಪಡೆದಾರ ಅಂದ್ರು ಈಗ ಮತ್ತೊಂದ್ ಏನಾಗೈತ್ರಿ ಸರ್? ಆ ಒಕ್ಕಲಿಗೆ ಮದಿ ಮಾಡ್ಕೊಂಡಿಲ್ಲ ಅಂತ ಅಂದಕತ್ತ ನಾನು ಅದನ್ನ ಕೇಳ್ಬೇಕಂದಿದ್ ತಮ್ಮ ಅಜ್ಜಿಯರಿಗೆ. ಈಗ ಸಾಕಷ್ಟು ಕಡೆ ಜಮೀನ್ ಇರ್ಬೇಕು, ಸಾಕಷ್ಟು ಜಮೀನ್ ಇರ್ಬೇಕು, ಆದ್ರ ಗಂಡ ಒಕ್ಕಲ್ತನ ರೈತ ಆಗಿರ್ಬಾರ್ದು ಅನ್ನುವಂತ ಇದು ನಡ್ದತಿ. ಈಗ ರೈತ ಆದ್ರ ರೈತರಿಗೆ
ನಾವು ಕನ್ಯೆ ಕೊಡುದಿಲ್ಲ ಅದು ಕೊಡುದಿಲ್ಲ ಅನ್ನೋ ಕೆಲವೊಂದಿಷ್ಟು ಮಂದಿ ಜಮೀನ್ ಇರ್ಬೇಕು, ಆದ್ರ ರೈತ ಆಗಿರ್ಬಾರ್ದು ಅಂತ ಹೇಳ್ತಾನ. ಈಗ ನಮ್ಮ ಇಡೀ ಜಗತ್ತು ಇರುದ ರೈತ, ರೈತ ಬೆಳೆದಾಗ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲ್ ಹೌದಿಲ್ರಿ. ಈಗ ರೈತ ಬೆಳೆದಾಗ ನಾವು ಉಣ್ಣೋದು ಇರ್ಲಿಕ್ಕೆ, ಅದ್ರ ಬಗ್ಗೆ ಒಂದು ಹಾಡ ಹೇಳ್ತೀನಿ ಅವ್ರಿಗೆ ಹೇಳಿ ಹಿಕ್ಕಟ್ಟ. ಏನ್ ಹೇಳ್ತೀನಿ ಅಂತಂದ್ರೆ, ಇವತ್ತ ನಾ ಕೂರಿಗೆ ಹೊಲ್ದಾವ ಒಬ್ಬಕ್ಕೆ ಗೌಡ್ಸ್ಯಾನಿ ಒಕ್ಕಲಿತನ ಮಾಡುವ ಅವನು ಹೇಳ್ತಿ ಆದ್ರೆ, ಹತ್ತು ಮಂದಿಗೆ ಅನ್ನ ಹಾಕುವಂತ ಗೋಡ್ಸ್ಯಾನಿ ಅಕ್ಕಳ. ಇವತ್ತು 100,00,000 ನಾವು ಪಗಾರ ತಗೊಂಡು, ಇವತ್ತು ಡಿ ಸಿ ಆಗಲಿ ಎ ಸಿ ಆಗಲಿ ಮತ್ತೆ ಅವ್ರ ಮೇಲಿನ ಅಧಿಕಾರಿಗಳ ಮುಂದೆ ಪಾಯಲ್ ಹಿಡ್ಕೊಂಡು ನಿಂದಿರ್ಬೇಕು. ಆದ್ರೆ ಒಕ್ಕಲಿತನದಾಗ ರೈತಗ ಯಾರ್ದು ಅಂಜಿಕಿಲ್ಲ. ಅದಕ್ಕೆ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ. ಅದಕ್ಕೆ ಇದನ್ನ ಆ ರೈತನ ಹೆಂಡತಿ ನೀವು ಒಕ್ಕಲಿಗೆ ಹೆಣ್ ಕೊಡಬೇಕಂತ ಎಲ್ಲ ಕಡೆ ನಾನು ಇದನ್ನ ಹೇಳ್ತೀರ. ಹಾಗೆ ಮಾಡ್ಬೇಡ್ರವ ಸಾಕು, ಅವನು ಚಲೋ ಇದ್ರೆ ಅಥವಾ ಏನು ಎಲ್ಲಾರ್ಗೆ ನೌಕರಿ ಸಿಗುದಿಲ್ಲ. ಇನ್ಮೇಲೆಕ್ಕಾರ ಮುಗ್ದ ಹೋಗ್ತಾರೆ ಗೌರ್ಮೆಂಟ್ ನೌಕರಿ ಸಿಗುದು. ಅದಕ್ಕೆ ಚಂದ ಮಾಡ್ಕೊಂಡು ಹೋಗುದು ಎಲ್ಲಾರ್ಗು ಇದನ್ನ ಇರ್ಲಿಕ್ಕಂದ್ರೆ ಏನಕ್ಕತ್ತೆ ಅಂದ್ರೆ ಮಕ್ಕಳಿಗೆ ಬಾಳ ಕೊನೆಯನ್ನು ಸಿಗೋದ್ರಿ ಗಂಡ್ಗೆ ಇಲ್ಲೇ. ಹೀಗಾಗಿ ಇದು ಆಗೈತಿ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ನೆಡುವಂಥದ್ದು ಹೆಣ್ಮಕ್ಳದ್ದು ಒಂದು ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಅವ್ರಿಗೆ ಗಂಡ್ಮಕ್ಳದ್ದು ಅಷ್ಟೊಂದು ಬಾಳೆ ಇರುವುದಿಲ್ಲ. ಅದಕ್ಕೆಲ್ಲ ಇದನ್ನ ಮಾಡಿ ಒಮ್ಮೆ ಇವತ್ತೊಂದು ಹುಟ್ಟಿ ಒಂದು ಬಳಿಕ ಏನಾದ್ರೂ ಒಂದು ಈ ಜೀವನದಾಗ ಮಾಡಿ ಹೋಗ್ಬೇಕು. ಹಾಗಲೆಲ್ಲ ಹುಟ್ಟಿ ಬರುವುದಿಲ್ಲ. ಎಲ್ಲಿ ಹುಟ್ಟಿವ ಎಲ್ಲಿ ಬರ್ತೀವ ಎಲ್ಲಿಲ್ಲ. ಅದಕ್ಕೆ ಏನಾದ್ರೂ ಒಂದು ಇವತ್ತ ಗಂಡರು ಮಕ್ಕಳು ಅವ್ರ ಸಂಸಾರದಾಗ ಅವರು ಇವತ್ತು ಏನು ಇಲ್ದವ್ರು ಏನಾದ್ರೂ ಒಂದು ಮಾಡಬೇಕು. ನನಗೂ ಒಳ್ಳೇದಾಗ್ಲಿ ಇನ್ನೊಬ್ಬರಿಗೆ ಒಳ್ಳೇದು. ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿ ಬಾಳ್ಬೇಕು. ಏನಾದ್ರೂ ಒಂದು ಸಂಸಾರದಾಗ ದುಡಿದು ತಿನ್ನುದು ಇದ ಇರ್ತತಿ. ನಮ್ಮಿಂದ ಕೊಡುಗೆ ಇರ್ಬೇಕು. ಇದ್ರ ಸಲಾಗಿ ನೋಡ್ರಿ ಇಡೀ ಊರಿಗೆ ಎಸ್ ಸಿ ಎಸ್ ಟಿ ಒಬ್ರು ಊರಲ್ಲಿ ಊರಾಗ ಅವ್ರಿಗೆ ಸ್ಟೈಪೆಂಡ್ ಕೊಟ್ಟು ಪುಕ್ಕಟ ರಾತಿ ಕೊಟ್ಟು ಇಡೀ ತಾಂಡ್ಯದಾಗ 2 ಬ್ಯಾಚ್ ಮಾಡಿದ್ದೆ 2-3 ಬ್ಯಾಚ್ ಅವ್ರಿಗೆ ಪುಕ್ಕಟ ಮಷಿನ್ ಎಲ್ಲ ಕೊಟ್ಟಿವಿ. ಅದು ಬಹಳ ಸಂತೋಷ ಅಂತಪ್ಪ. ಬಂದು ಯುವಕರು ಒಳ್ಳೆ ಇಂಥದೊಂದ್ ಕೆಲಸ ಮಾಡಿದ್ರೆ ನಮ್ಮ ದೇಶ ಮುಂದುವರಿಯಕ್ ಸಾಧ್ಯ ಆಕತ್ತಿ. ಇನ್ನೊಂದು ನಮ್ಗ ಈಗ ಎಲ್ಲಾ ಗ್ರಾಮದಾಗೂ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಬಹಳ ಕಡಿಮೆ, ಸಾಕಷ್ಟು ಸಿಗುದು ಬಹಳ ಅಪರೂಪ ಆಗ್ಯಾರ. ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮದಾಗ ನೀವು ಭಾಗವಹಿಸಿ ತಿಳುವಳಿಕೆ ಮೂಡುವಂತ ಕೆಲಸ ಮಾಡ್ರಿ. ಎಲ್ಲಾ ಇಲಾಖೆದಾಗ ಪ್ರತಿ ಇಲಾಖೆದಾಗೂ ನಿಮ್ಮನ್ನ ಬಳಸ್ಕೊಂಡಾರ. ಕೃಷಿ ಇಲಾಖೆದಾಗ ವೈದ್ಯಕೀಯ ಕಾರ್ಯಕ್ರಮದಾಗ ತರಬೇತಿ ನಾನು ಕೊಟ್ಟೇನಿ 5 ವರ್ಷ ಮಹಿಳೆಯರಿಗೆ. ಆ ನಂತರ ಶಿಕ್ಷಣ ಇಲಾಖೆದೊಳಗೆ ಡಿಪಿಪಿ ಮೊದಲು ಬಂದಿತ್ತಲ್ಲಿ ಶಿಕ್ಷಣ ಅಭಿಯಾನ ಸಂಪನ್ಮೂಲ ವ್ಯಕ್ತಿ ಅಂತ ತಗೊಂಡಿದ್ದೆ 5 ವರ್ಷ. ಇವರು ಗುದಿಗೆನ್ನರ್ ಬಾಯಿ ಇದ್ದಾರೆ. ಆ ನಂತರ ಕೈಗಾರಿಕೆ ಒಳಗ ಎಲ್ಲರಿಗೆ ತರಬೇತಿ ಕೊಡುದು ಇದನ್ನ ಮಾಡುದು. ಕೃಷಿ ಒಳಗ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದಾಗ ಈ ಸದ್ಯ ಇದು ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷರಾದ್ರಿ ಅಂತ ನಾನು ಕೇಳಿನಿ. ಈಗ ಒಂದಂತ ಬಿಡಕತ್ತೀನಿ ನನ್ಗೆ ಯಾಕಂದ್ರೆ ಅಗಡಾಗಿದ್ದೆ. ಇನ್ನಾದ್ರೂ ಇಷ್ಟು ವಯಸ್ಸಾದ್ರೂ ತಮ್ಮನ್ನ ಇವತ್ತು ಅಕಸ್ಮಾತ್ ನೀವು ಬರ್ಲಿಕ್ಕೆ ಹೋಗಿದ್ನ ನಾನು ಆಫೀಸ್ಗೆ. ಬಾಗಲಕೋಟೆ ಜಿಲ್ಲಾ ಸುತ್ತಮುತ್ತ ಹೋಗಿರಿ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ರಿ? ಗೋವಾ ಮಠ ಹೋಗಿರಿ, ಬೇರೆ ರಾಜ್ಯಕ್ಕೂ ಹೋಗಿರಿ. ಮಧುರ ಮಧುರ ಮಂಜುಳ ಗಾನದ ನೋಡಿದ್ರು ಅವ್ರು ಬಿಜಾಪುರದಾಗ. ಚಂದಾವರ್ಕರ್ ಮೇಡಮ್ ಅವ್ರು ಚಂದಾವರ್ಕರ್ ಕಳಸದ ಅವ್ರನ್ನ ವಿಜಯ ಸಂಕೇಶ್ವರ ಗೆಸ್ಟ್ ಮಾಡಿದ್ರು ಇದ್ರಾಗ ಬಿಜಾಪುರ ಮಧುರ ಮಧುರ ಮಂಜುಳ. ನಾನ ಮಾತಾಡಿ ನೋಡ್ರಿ ಅದನ್ನ ನೋಡಿದ ನಂತರ ಬಹಳ ದೂರ ದೂರ ಮಂದಿ ಕರ್ಸಿದ್ರು. ಗೋವಾ ಮಠ ಬೇರೆ ರಾಜ್ಯಕ್ಕೂ ಹೋಗಿ ಬಂದ್ರೆ ಬೇರೆ ಬೇರೆ ಜಿಲ್ಲಾದಾಗೂ ಬೇರೆ ಬೇರೆ ಇಲಾಖೆಯ ಏನ ಸಾರ್ವಜನಿಕ ತಿಳಿಯುವಂತ. ಈಗ ಇದ ಮೊನ್ನೆ ಇದಕ್ಕೆ ಇವ್ ಕಾಲೇಜ್ ಕೋಳದವ್ರು ಬಹಳ ಕರ್ಸ್ತಾರ. ಮೊನ್ನೆ ಇದ್ರ ದಿನ ಶುಕ್ರವಾರ ಕಾಮರ್ಸ್ ಬಿಕಾಂ ಕಾಲೇಜ್ ಕೋಳ್ಬಂದಿನಿ. ಈಗ ಇನ್ನೊಂದು ಕೇಳಿಮ್ಮ, ಸಾಲ ಮರದ ತಿಮ್ಮಕ್ಕ ಅವರು ರಸ್ತೆ ಬದಿಯಲ್ಲಿ ಗಿಡ ಹಚ್ಚಿ ಒಂದು ಹೆಸರುವಾಸಿಯಾಗಿ ಆಗ್ಯಾರ. ಆದ್ರೆ ನೀವು ಸಾಲ ಮರದ ತಿಮ್ಮಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಸೇವೆ ಸಲ್ಲಿಸಿರಿ. ಅದಕ್ಕೆ ನಾ ಏನಂತೀನಿ, ನಮ್ಮಂತ ಗುರುತಿಸಾಕ ನಮ್ಮ ಜಿಲ್ಲಾದವ್ರ ತಯಾರಿಲ್ಲ. ಯಾಕೆ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲದರಾಗೂ ಸೇವೆ ಸಲ್ಲಿಸಿರಿ.
ಅದ್ರ ನಮ್ಮಲ್ಲೇ ಒಂದ್ ಒಂದ್ ಹಳ್ಳಿಯಲ್ಲಿ ಇರ್ತಕ್ಕಂತ ಸಾಲ ಮದದ ತಿಮ್ಮಕ್ಕನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಗುರುಸಿದ್ವಂತ ನಿಮ್ಮಂತ ಬೇಕು, ನಮ್ದೆ ಏನ್ ಮಾಡಕ್ ಆಗತ್ತ. ಮೊದ್ಲ ನಾಲ್ಕನೇ ತರಗತಿ ಶಾಲೆ ಮುಗಿಸಿ ದಿನ ಹೊಲಕ್ ಹೋಗಿದ್ವಿ ನಾವು ಹತ್ತಿ ಬಿಡ್ಸಕ ಕಸ ತೆಗಿಯಕ. ನಾನು ಕೂಡ ಕಲ್ತವ್ರು ಏಳನೇ ಮುಗಿಸಿ ಅವ್ರಿಗೆ ನೌಕರಿ ಬಂತು. ಅವ್ರು ಶಾಲೆಗೆ ಹೋಗಿದ್ರು ನಾವು ಹೊಲಕ್ ಹೋಗಿದ್ದೆ. ನನಗ ಅಯ್ಯೋ ನನ್ನ ಹಣೆ ಬಾರ ಅಂತಿದ್ದೆ. ನಮ್ಮ ಮನೆ ಬರ ಹಿಂಗೈತಿ ಹಿಂಗೈತಿ ಅಂತ ಮಂದಿ ಆಚೆ ಆಡಿದ್ರು ಅವ್ರು ನನ್ಗೆ ಅಯ್ಯ ಶಾಲೆ ಬಿಡ್ತು ನೋಡಿ ಇದು ಹೊಲಕ್ ಹೋಗತ್ತೆ ಅಂತ ನನ್ನ ಕೂಡ ಕಲ್ತವ್ರು ಇದು ವಾರ್ತೆ. ನನಗೆ ಇಷ್ಟ ಆಗಿತ್ತು ಅದು ಅಕಸ್ಮಾತ್ ಆಗಿ ಕಂಡೆನ್ಷನ್ ಕೋರ್ಸ್ ನಾಲ್ಕನೇ ಕಲಿತು ಯಾರು ಬಿಟ್ಟಾರ ಒಂದ್ ವರ್ಷದಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಒಂದ್ ವರ್ಷ ಕಲಿಸಿ ಪರೀಕ್ಷೆ ಕೊಟ್ಟು ಏಳನೇ ಪಾಸ್ ಮಾಡ್ತಾರ ಅಂತ ಆದೇಶ ಬಂದದ್ದು. ಅದನ್ನ ಯಾವ ಸಂಸ್ಥಾದವ್ರು ತಗೊಂತಾರ ಅಲ್ಲಿ ಅಮೀನ್ಗಡದ ಹೈಸ್ಕೂಲ್ನವ್ರು ತಗೊಂಡು ಅದನ್ನ ನಡೆಸಿದ್ರು. ಅಂದ್ರೆ ಎಲ್ಲ ಕಡೆ ಜಾಹೀರ್ ಬಿಟ್ಟಿದ್ರು. ಅದನ್ನ ನೋಡಿ ನಮ್ಮ ಅಜ್ಜವ್ರು ಇಲ್ಲ ಹಾಕಿನ ಏನೋ ಒಂದು ಕಲೆ ಹಾಕಿನ ಕೇಳು ಅಂತಂದ್ ನಾನ್ ಕರೆ ಕಳಿಸಿದ್ರೆ ಹಿಂಗ್ ಹೋಯ್ತವ ಮತ್ತೆ ಹೋಗ್ಯನು ಬೋರ್ಡಿಂಗ್ ಊಟ ಮಾಡಿ ಕಲಿಬೇಕು ನೋಡಿ ಅಲ್ಲಿ ಅಮ್ಮನ ಕಡೆ ಇಷ್ಟು ಜಗತ್ತ ನನ್ಗೆ ಸಳಗಿರದಂಗ ಕಲಿಬೇಕನ್ನೋ ಆಸಕ್ತಿ ಮತ್ತೆ ದಿನ ನೋಡ್ತಿದ್ನೆ ಅಲ್ಲಿಪ್ಪ ನಾವು ಹೋಗಿನಿ ಅಂತಂದ ಹಂಗಾರ ಅವ್ರ ಹೆಡ್ ಮಾಸ್ಟರ್ ಕರೆಸ್ತೀನಿ ಕರೆಸಿ ಮತ್ತೆ ಯಾರು ಜೋಡಾದ್ರು ಇನ್ನೊಬ್ಬರು ನೋಡ್ರಿ ಅಂತ ಮತ್ತೆ ಇನ್ನೊಬ್ಬಕ್ಕಿ ಜೋಡಾದ್ರೆ ಅಲ್ಲಿ ಒಂದು ವರ್ಷ ತಕ್ಕ ಬೋರ್ಡಿಂಗ್ ನಾಗ ಊಟ ಮಾಡಿ ಅಲ್ಲಿ ಕಲ್ತಿ ವಿಜಯಪುರಕ್ಕೆ ಪರೀಕ್ಷೆ ಐತದು. ವಿಜಯಪುರಕ್ಕೂ ಎಕ್ಸಾಮ್ ಇದ್ರಾಗ ಡಿ ಡಿ ಪಿ ಆಫೀಸಿನಾಗ ಅಯ್ಯೋ ಕಡಗ ಅಂತಿದ್ದು ಬಂದು ಬೆರಕಿತ್ತದು ಅಲ್ಲಿ ಪರೀಕ್ಷೆ ಕೊಟ್ಟಿಂದ ಮತ್ತೆ ಇಲ್ಲಿ 66ನೇ ಇಸ್ವಿಯಾಗ ಇಲ್ಲಿ ಅವರೇ ಅಜ್ಜಾರ ಹೇಳಿದ್ರು ಅಕ್ಕಿ ಯೋಗ್ಯದ ಗುರಮ್ಮ ಅಕ್ಕಿನ ತಗೋಬೇಕಂತ ಹೇಳಿದ್ರು. ನಾನು ತಗೋ ನೀನು ತಗೋ ಬಾಲ್ವಾಡಿಗೆ ಹೋಗಿರ್ತಾಸಿಗೆ ಆದರೆ ಹರಿಜನ್ರ ಇವರು ಮಾಳಿಗೆ ಅಂತ ಸಾಹೇಬರು ಇದ್ರು ತಾಲೂಕು ಪಂಚಾಯತಿಯಲ್ಲಿ ಇವ್ರು ಅಜ್ಜಾರ ಎಂಥ ಕೆಲಸ ಮಾಡಿದ್ರು ಅಂದರೆ ನನಗೆ ಗೊತ್ತಿಲ್ಲದ ಮತ್ತಾರಾಮನಗೌಡ ಮತ್ತೆ ಅವರ ಕೊಟ್ಟಿದ್ದು ಜಗ ಅವ್ರ ಗಾಡಿ ತಗೊಂಡು ಅವಾಗ ಎಲ್ಲಿ ಕಾರ್ ಅಂದ್ರು ಬಂಗಾರ ಅಜ್ಜವರು ಅವನ್ ಕರ್ಕೊಂಡು ಹೋಗಿ ಅಲ್ಲಿ ಬಿ ಡಿ ಓ ಆಫೀಸ್ನಾಗ ನೋಡಪ್ಪ ಮತ್ತೆ ಹಿಂಗೆ ಒಬ್ರು ಗುರಮ್ಮ ಗಂಡ ಸತ್ತಾಕಿದಾಳ ಅಕ್ಕಿನ ತಗೋಬೇಕು ರಾಗಡ ಮಂದಿ ಇದನ್ನ ಮಾಡಕತ್ಯಾರ ಅಂತ ಯಪ್ಪ ಗದ ಗದ ನಡಿಗ್ಬಿಟ್ ನನ್ ಸಾಯಿಬ ಅವರು ಯಾಕ್ರಿ ಅಪ್ಪ ನೀವು ಹೇಳ್ಕಳ್ಸಿದ್ರೆ ನಾ ಇದನ್ನ ಮಾಡ್ತೀನಿ ಇಲ್ಲಪ್ಪ ಯಾಕಂದ್ರೆ ಮಂದಿ ಈಗ ಭಾಳ ಇದು ಐತಿ ಅದಕ್ಕೆ ಬಂದೀನಿ ಅಂತ ಯಾಕೋ ಅಂತಂದು ಮಳ ಮರ್ದಿನ ಪಂಚಾಯತಿಗೆ ನನ್ನ ಹೆಸರ ಕಳಿಸಿದ್ರು. ಅಂಥ ಕೆಲಸ ಅವರು ಮಾಡ್ಯಾರ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕುಂತಾಗ ಅಲ್ಲಿ ಅಮೀನ್ಗಡೆಕ ಅವ್ರ ಶಾಲಿ ಹುಡುಗರ್ದು ಅಲ್ಲೇ ಇರ್ತಿತ್ತದ ಪರೀಕ್ಷೆ ಬಂದು ಎಲ್ಲ ಕಡೆ ನೋಡಿ ನಮ್ಮ ಕೈಯನ್ ಪೇಪರ್ ತಗೊಂಡು ನೋಡಿ ಅಂತ ಸಾಮಗ್ರಿ. ಈಗ ಮನ್ಯಾಗ ಇಡಕ್ ಜಾಗ ಇಲ್ಲ ಎಲ್ಲ ಪ್ರಶಸ್ತಿಗಳು. ಈಗ ಅಲ್ಲಿ ಒಂದು ಇದನ್ನ ಮ್ಯೂಸಿಯಮ್ದಾಗ ಇದನ್ನ ಒಂದು ವಸ್ತು ಪ್ರದರ್ಶನಗತೆ ಮಾಡ್ಬೇಕಂತ ಇವರು ಕಳ್ಸದವ್ರು ಒಬ್ಬರು ಕೊಟ್ಟು ಕಳ್ಸಿದ್ರು ಬಿಸಿ ಇದ್ದಾಗ ಇದ್ರಲ್ಲ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಏನಂದ್ರು ಈ ಕಟ್ಟಡ ಆಗ್ಲಿ ಈ ಕಟ್ಟಡದಾಗ ಇದನ್ನ ಮಾಡಿ ಅದು ಕಾಜಿಂದು ಹಿಂಗ ಕಪಾಟ ಅದು ಮಾಡಿ ಒತ್ತಟ್ಟೆ ಇಟ್ಬೋದು. ಹೆಚ್ಚು ಕಡಿಮೆ ನಿಮಗ ನೂರಾರು ಪ್ರಶಸ್ತಿಗಳು ನಿಮಗೆ ಬಂದ ಹುಡ್ಕೊಂಡು ಯಾಕಿಲ್ಲಪ್ಪ ಯಪ್ಪ ಎಲ್ಲ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ರಾಷ್ಟ್ರ ಮಟ್ಟದ ಮಟ್ಟ ತಮಗ ರಾಷ್ಟ್ರ ಪ್ರತಿಯವರಿಂದ ಕೂಡ ತಮಗ ಪ್ರಶಸ್ತಿ ಬಿಟ್ಟತಿ. ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿನೂ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಎಸ್ ಎಂ ಕೃಷ್ಣ ಕೊಟ್ಟನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆದಂತೆ ಇದು ಸಾಕ್ಷರತೆ ಬಗ್ಗೆ ಯುವ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಸವರಾಜ ಹೊರಟ್ಟಿ ಅವರು ಹಿರಿಯ ನಾಗರಿಕ ಪ್ರಶಸ್ತಿ ಇವರು ಸಿದ್ದರಾಮಯ್ಯ ಇದ್ದ ಅವತ್ತು ಅವ್ರು ಬರೋದಾಗ್ಲಿಲ್ಲ ಉಮಾಶ್ರೀ ಉಮಾಶ್ರೀ ಅವರು ಸಚಿವರು ಇದ್ರಾಗ ಅದು ರಾಜ್ಯದ್ದಾರೆ. ಆನಂತರ
ಎಷ್ಟೇ ಇಶ್ವಾಗ 86ನೇ ಇಶ್ವಾಗ ಮೈಸೂರಾಗ ಮಾದೇವ ಪ್ರಸಾದ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇದ್ವಲ್ಲ ವಚನಶ್ರೀ ಪ್ರಶಸ್ತಿ ಕೊಟ್ಟಾರ ರಾಜ್ಯದ ಅವು ಏನ್ ಲೆಕ್ಕಿಲ್ಲ ಲೆಕ್ಕಿಲ್ಲ ಅದಕ್ಕೆ ಅವ್ನು ಪ್ರಶಸ್ತಿಗಳು ತಮಗ ಬಂದವು ಅವು ಭಿನ್ನ ಒತ್ತಡಕ್ಕೆ ಅಂತ ಲೆಕ್ಕಿಲ್ಲ ಎಲ್ಲ ಇದನ್ನ ಅದಕ್ಕೆ ಅದು ಒಂದು ವ್ಯವಸ್ಥೆ ಆಗ್ಬೇಕು ನಿಮ್ ಬಂದಂತ ಪ್ರಶಸ್ತಿಗಳು ಒಂದ ಈಗಿನ ಜನರಿಗೆ ಒಂದ ಆದರ್ಶ ಆಗ್ಬೇಕು ಈ ತರ ಒಂದ ಅಜ್ಜಿ ಈ ತರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಈ ತರ ಪ್ರಶಸ್ತಿಯನ್ನು ಪಡೆದಾವ ಎಲ್ಲರಿಗೂ ಒಂದು ಆದರ್ಶ ನಾವು ಯಾಕೆ ಒಂದ್ ಏನ್ ಯಾವ್ದಾರ ಒಂದು ಸಾಮಾಜಿಕ ಸೇವೆಗಳು ಗುರುತಿಸಬಾರ್ದು ಅನ್ನೋದು ಅವರಿಗೆ ಒಂದು ಇದು ಬರ್ಬೇಕು ಒಂದು ಆತ್ಮಸ್ಥೈರ್ಯ ಬರ್ಬೋದು ಮನೋಭಾವ ಅಂತೇಳಿ ಅದಕ್ಕಂತವ್ರು ಏನಾಕೈತಿ ನೋಡು ಅಮ್ಮರ ಈಗ ತಮಗೀಗ ಒಂದ್ ಹೆಚ್ಚು ಕಡಿಮೆ 80-82 ವರ್ಷ ಆಗ್ಯಾವು ಈಗ ಅಕ್ಕ ಮಹಾದೇವಿ ಪೂಜೆ ಮಾಡ್ಕೋತ ಮನೆಯೊಳಗೆ ಇರ್ತಿರೋ ಈಗ ಏನೇನು ಮಾಡ್ತಿರಿ ತಾವು ಈಗ ಒಂದಿನ ಮನೆಯಾಗಿರಕ್ ಆಗುದಿಲ್ಲ ಯಾಕಂದ್ರೆ ಚಂದನ್ ಏನೋ ಇವತ್ ಬೇಕಾದಷ್ಟು ಮನೆಯಾಗ ಆರಾಮ ಇಲ್ಲಂದ್ರು ಯಾರಾದ್ರೂ ನಿಮ್ಮಂತವ್ರ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ ಅಮ್ಮರ ಅಂತಂದ್ರ ಬರ್ತೀನಿ ಅಂತ ಹೇಳ್ತೀನಿ ಈಗಾದ್ರೂ ಇಷ್ಟು ವಯಸ್ಸಾದ್ರು ದಿನ ವಾರದಾಗ ಒಂದೊಂದ್ ಇದ್ದ ಇರ್ತಾವ ಇಷ್ಟು ವಯಸ್ಸಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ತೀವಿ ರಾಯಚೂರು ಅಲ್ಲಿ ಇದು ಬಳ್ಳಾರಿ ಬೇರೆ ಬೇರೆ ಜಿಲ್ಲಾ ದೂರ ಬಹಳ ದೂರ ಗುಲ್ಬುರ್ಗ ಒಂದ್ ಕಡೆ ಏನ್ರಿ ಎಲ್ಲಾ ಕಡೆ ದೂರ ಹೋಗ್ತೀವಿ ನಮ್ ಕರ್ನಾಟಕ ಎಲ್ಲಾ ಜಿಲ್ಲೆಗೆ ತಾವು ಹೋಗಿರಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆದಾಗ ತಾವು ಕಾರ್ಯಕ್ರಮ ಕೊಟ್ಟಿರಿ ಸಾಕಷ್ಟು ಮಹಿಳೆಯರಿಗೆ ತಾವು ತಿಳುವಳಿಕೆ ಹೇಳಿರಿ ಮಹಿಳೆಯರು ಎಲ್ಲಿ ಹೋದ್ರು ನಾವು ಮಹಿಳೆಯರ ಬಗ್ಗೆ ಯಾಕಂದ್ರೆ ನೀವು ಈಗ ಗಂಡಸ ಮಕ್ಕಳು ಈ ಕೆಲ ಮಂದಿ ಯುವಕರು ಬಹಳ ಅವೇಕೆಗೆ ಒಂದಿಷ್ಟು ಮಂದಿ ಅದು ಕುಡಿದು ಬಂದು ಏನೋ ಒಂದು ಇದು ಮಾಡ್ತಾವ ಅದ್ರ ಬಗ್ಗೆನೂ ಒಂದು ಕೌನ ಬರ್ಲಿ ಬ್ಯಾಡ್ರಿ ಹಾಕ್ಬಾರ್ದು ಹಂಗಲ್ಲ ಈಗ ಹೆಚ್ಚಾಗಿ ಶಾಲೆ ಕಾಲೇಜುಗಳಿಗೆ ಹುಟ್ಟಿನಿ ಅಲ್ಲಿ ಹೆಚ್ಚಾಗಿ ಅವ್ರ ಇದರ ಇಲ್ಕಲ್ಲಾಗ 18 ಕಡೆ ಸನ್ಮಾನ ಆಗೈತಿ ನೋಡು 18 ಕಡೆ ಎಲ್ಲ ಕಾಲೇಜ್ದವ್ರು ಹೈಸ್ಕೂಲ್ನವರು ಮಠ ಮತ್ತ ಇವೆಲ್ಲ ಮಹಿಳಾ ಸಂಘಗಳು ಅದಕ್ಕೆ ಇದು ಮೊನ್ನೆ ಇದಕ್ಕೆ ವಿಜಯಪುರ ಇವರು ಕಾಮರ್ಸ್ ಬಸವೇಶ್ವರ ಸಂಘದಾಗೂ ಎಲ್ಲ ಕಡೆ ಕರೆಸ್ತಾರ ಆದರೆ ವಿದ್ಯಾರ್ಥಿಗಳು ಒಪ್ಕೊಂತಾರ ಈ ಟೈಮ್ದಾಗ ನೀವು ಅಕಸ್ಮಾತ್ ದಾರಿ ತಪ್ಪಿದ್ರಿ ಮುಂದೇನು ನೀವು ಸಕ್ಕೇನು ಅದು ನಿಮ್ಮದು ಎಲ್ಲ ಡಿಗ್ರಿ ಮುಗಿದು ಏನಾದ್ರೂ ನಿಮ್ ಕಾಲ್ ಮೇಲೆ ನೀವು ನಿಂದ್ರು ಅಂತ ಪರಿಸ್ಥಿತಿ ತಂದೆ ತಾಯಿ ಹೇಳ್ದಂಪಾಗ ಮಾಡಿದ್ರಿ ನಿಮ್ಮ ಜೀವನ ಸೊಗಸಕ ಇಲ್ಲ ಇದೇನು ಇಲ್ಲ ಅದು ಅತ್ತ ಇದು ಅತ್ತ ಅಲ್ಲವು ಮಾಡಿದೆ ಇಲ್ಲವು ಮಾಡಿದೆ ಇದು ಇದು ಜೀವನ ಹಾಳಾಗಿ ಹೋಗ್ತೈತಿ ಅದನ್ನ ಮಾತ್ರ ಮಾಡ್ಬೇಡ್ರಿ 20-25 ವರ್ಷ ತನಕ ಒಂದ್ ಹಂತ ಇರ್ತೈತಿ ಲಕ್ಷ್ಯ ಹಾಕ್ಬೇಡ್ರಿ ಅಂತ ಹೆಣ್ಣು ಹುಡುಗರಿಗೆ ಆತು ಇವ್ರಿಗೆ ಆತು ಅದನ್ನ ಹೇಳ್ಕೊಂತ ಆದ್ರೆ ಆ ದಿನ ನನಗೊಂದು ಕಾರ್ಯಕ್ರಮ ಇದ್ರೆ ಹೊತ್ತೊಕ್ಕಾರೆ ಮತ್ ನೋಡು ಕಾರ್ಯಕ್ರಮ ಬರೋಣ ಹೆಂಗ್ ಹೋಗ್ತಾರ ಮತ್ ಮನೆಗೆ ಇರೋಣ ಒಂದ್ ನಮೂನಿ ಅಂತಾರ ಮತ್ ಅದು ನನಗದೊಂದು ಹವ್ಯಾಸ ಮತ್ ಅದು ಇವತ್ ಯಾರು ತಾಸ್ ಮಾತಾಡಿದ್ರು ಕೈಯಾಗ ಮಾಹಿತಿ ಬೇಕು ಹಿಂಗ ಅಡ್ಡಾಡ್ಕೊಂತಾನೆ ಹೇಳ್ತೇನೆ ಕುಂತ ಭಾಷಣ ಮಾಡಕ್ ಆಗುದೇ ದಿನಂಪ್ರತಿ ಹಾಡಿದ್ರ ದಣಿ ಮರ್ಯಾದ ಗುರಮ್ ಅಜ್ಜಿ ಅಂತ ತಮಗ್ ಬಿರೋದನ್ನು ಕೊಟ್ಟಾರಂತ ಅದೆಲ್ಲ ಮಾಡ್ಯಾರ ಒಟ್ಟು ಮಾಡ್ಯಾರ ಆದ್ರೆ ಅಲ್ಲಿಂತ ಅಡ್ಡಾಡ್ಕೊಂತಾನೆ ನಾವು ಭಾಷಣ ಮಾಡ್ತೀವಿ ಕುಂತು ಮಾಡಕ್ ಬರೋದಲ್ಲ ನೋಡಿದ್ರಿ ಈಗ ಸಾಕಷ್ಟು ಒಂದ ನಮ್ಮೆಲ್ಲರಿಗೂ ಈಗಿನ ರೋಡ್ ಮಾಡಲ್ ಅಂತ ಹೇಳ್ಬೋದು ಸಾಕಷ್ಟು ಅನುಭವ ಇರ್ತೈತಿ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ತಿಳಿ ಹೇಳೋದಾಗಿರ್ಬೋದು ಮಹಿಳೆಯರಿಗಂತೂ ವಿಶೇಷವಾಗಿ ಸಾಕಷ್ಟು ಅಭಿಲೇಯರ ಮತ್ತು ಈ ವಿಧವೆಯರ ಶೋಷಿತರ ಮಹಿಳೆಯರಿಗೆ ಸರ್ಕಾರದಿಂದ ಬರತಕ್ಕಂತ ಹಲವಾರು ಸೌಲಭ್ಯಗಳು ಯೋಜನೆಗಳನ್ನ ಅವ್ರಿಗೆ ಒದಗಿಸಿಕೊಂಡು ಈಗ ಈ ಸ್ವಸಹಾಯ ಗುಂಪುಗಳಿಗೆ ಅವಕ್ಕೆ ಸಾಲ ಸೌಲಭ್ಯ ಕೊಡ್ಸೋದು ಅದನ್ನ ತುಂಬಕ್ ಸತ್ಯ ಹೋಗುದಿಲ್ಲ ಅವರು ಈಗ ನಾವು ಹೋಗ್ಬೇಕು 3 ಗಂಟೆಗೆ ಇದಕ್ಕೆ ಬ್ಯಾಂಕಿಗೆ ಮಾಡಿದ್ರೆ ಹಿಂಗೈತಿ ಬಿಟ್ರೆ ಹಂಗೈತಿ ಇಲ್ಲಿ ಬಿಡು ಮತ್ತೆ ಏನ್ ಮಾಡೋದಂತ ಓಕೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಅಜ್ಜಿಯ ಜೊತೆ ನನ್ನ ಭಾಗ 2 ಸಂಚಿಕೆಯಲ್ಲಿ ಮುಂದುವರಿಸ್ತಾ ಇದ್ದೇನೆ
ಮುಂದಿನ ಭಾಗ 2 ರಲ್ಲಿ ವೀಕ್ಷಣೆ ಮಾಡ್ರಂತೇಳಿ ನಾನು ಕೇಳ್ಕೊತಾ ಇದ್ದೇನೆ.